ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಪಟ್ಟಣಕ್ಕನಹಳ್ಳಿಯ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಮಠದ ಆವರಣದಲ್ಲಿ ನಡೆದ ಮಹಿಳಾ ಸಮಾವೇಶ ಹಾಗೂ ಯುವ ಸಬಲೀಕರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ್. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಗೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣರವರು ಮೊದಲಿಗೆ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಶ್ರೀಮಠಕ್ಕೆ ತೆರಳಿದ ಅವರು ಪೀಠಾಧೀಶರಾದ ಶ್ರೀ 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 ನಂಜಾವತೂತ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಆಶೀರ್ವಚನ ಪಡೆದರು. ಸಂದರ್ಭದಲ್ಲಿ ಶ್ರೀ ಟಿವಿ ತಂಡ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣರವರನ್ನು ಮಾತನಾಡಿಸಿದಾಗ, ಶಿರಾ ಭಾಗಕ್ಕೆ ನೀರು ಮೂರು ಕೆರೆಗೂ ನೀರು ತುಂಬಿಲ್ಲ, ಅರ್ಧಂಬರ್ಧಾಗಿದೆ. ಕಳಂಬೆಳ ಮತ್ತು ಶಿರಾ ಕೆರೆ, ಮದ್ಲೂರು ಕೆರೆಗಂತೂ ನೀರೇ ಬಂದಿಲ್ಲ. ಈ ಮದ್ಲೂರು ಭಾಗದಲ್ಲಿ ಫ್ಲೋರೋಸಿಸ್ ಎಲ್ಲ ಜಾಸ್ತಿ ಇದೆ, ಕುಡಿಯೋ ನೀರಕ್ಕೆ ಯಾವುದೋ ಅವಕಾಶ ಆಗಿಲ್ಲ. ಇದಕ್ಕೇನಾದರೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ. ಮುಖ್ಯವಾಗಿ ಏನೊಂದು 0.9 TMCS ನೀರನ್ನು ಹೇಮಾವತಿಯಿಂದ ಕಳ್ಳಮಳೆ ಕೆರೆಗೆ ಬಿಡುಗಡೆ ಮಾಡಿದ್ದಾರೆ, ನೀರು ಬಿಟ್ಟಿದ್ದಾರೆ ಅನ್ನುವಂಥದ್ದಿದೆ. ಅದ್ರ ಬಗ್ಗೆ ಏನು ಬಿಟ್ಟಿಲ್ಲ ಅಂದರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇತ್ತು. ಬಿಟ್ಟಿದ್ದಾರೆ ಅಂತಾರೆ, ಆದರೆ ಯಾವ ಕೆರೆನೂ ತುಂಬಿಲ್ಲ. ಬಿಟ್ಟಿದ್ದಾರೆ, ಅದನ್ನು ಲೆಕ್ಕ ಇರ್ತದಲ್ವಾ? ಲೆಕ್ಕ ನಮ್ಮ ಭಾಗಕ್ಕೇ ಸೆನ್ಸರ್ ಹಾಕಿದ್ದಾರೆ, ಬೇರೆ ಭಾಗಕ್ಕೆ ಸೆನ್ಸರ್ ಹಾಕಿಲ್ಲ. ಈಗ ನಮ್ಮ ಶಿರಾ ಪಟ್ಟಣದಲ್ಲಿ ಮಾತ್ರ ಅಲ್ಲ, ಲೆಕ್ಕ ಕೇಳಿದಾಗ ಲೆಕ್ಕ ಕೊಡ್ಬೋದಲ್ವಾ? ಲೆಕ್ಕ ಇಲ್ಲದೆ ಇದ್ದರೆ ಕಷ್ಟ ಆಗುತ್ತೆ. ಏನೇ ಇದ್ದರೂ ಮುಂದೆ ವೇ ಫಾರ್ವರ್ಡ್, ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂದರೆ ತಂತ್ರಜ್ಞಾನದ ಬಳಕೆ ಬಹಳ ಪ್ರಮುಖವಾದದ್ದು, ಎಲ್ಲರಿಗೂ ಸಲ್ಲುವಂಥದ್ದಾಗಬೇಕು. ಹಾಗಾಗಿ ಎಲ್ಲ ಕಾಲದಲ್ಲಿ ಸಲ್ಲಿ ನ್ಯಾಯ ಸಿಗಬೇಕು ಅಂದರೆ ತಂತ್ರಜ್ಞಾನ ಭಾಳ ದೊಡ್ಡ ಪಾತ್ರ ವಹಿಸುತ್ತೆ. ನಂಗೆ ಭಾಳ ಸಂತೋಷ ಆಗುತ್ತೆ ಇವತ್ತು ಕೇಳಿರೋದು, ಸೆನ್ಸಾರ್ ಬೇಸ್ಡ್ ಎಲ್ಲ ಮಾಡಿದ್ದಾರೆ ಅಂದರೆ ಭಾಳ ಸಂತೋಷವಾಗಿದೆ. ಇನ್ನು ಹೆಚ್ಚಿನ ರೀತಿ ಇಲ್ಲಿ ನೀರಿನ ಅವಶ್ಯಕತೆ ಇದೆ, ಅದನ್ನು ಆದ್ಯತೆಯಲ್ಲಿ ಪೂರೈಸೋದು, ಬಗೆಹರಿಸುವಂಥ ಕೆಲಸಗಳು ನಡೀಬೇಕು. ಇಲ್ಲಿ ಜೀವನದ ಮಟ್ಟ ಹೆಚ್ಚಬೇಕು, ನೀರಿನ ಲಭ್ಯತೆ ಹೆಚ್ಚಬೇಕು, ಆಗ ಮಾತ್ರ ಉತ್ತಮ ಭವಿಷ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗಿರ್ತದೆ. ಈ ದಾರಿಯಲ್ಲಿ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಹೆಚ್ಚುವರಿ ನೀರಿದೆ ಬಿಡಿಸ್ಕೊಡಕ್ಕೆ? ಸರ್, ಶಿರಾ ಬರಪೀಡಿತ ಅಂತ ಸೇರಿಸಿಲ್ಲ ಪಟ್ಟಿಗೆ, ನಿಜವಾಗ್ಲೂ ಬರ ಇದೆ ನೋಡೋಣ, ವಿಚಾರಿಸ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳು. ಜಾತ್ರಾ ಮಹೋತ್ಸವದ ಶ್ರೀ ಸ್ಫಟಿಕಪುರಿ ಗಡಿನಾಡ ಸಾಂಸ್ಕೃತಿಕ ಉತ್ಸವ 2020 ವೇದಿಕೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಿಂದುಳಿದ ವರ್ಗ ಇಲಾಖೆ, ಸ್ವಚ್ಛ ಭಾರತ್ ಮಿಷನ್ ಅಭಿಯಾನ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಹಯೋಗದಲ್ಲಿ ನಡೆದ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶಗಳು ಮತ್ತು ಮಹಿಳಾ ಸಬಲೀಕರಣ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಮಹಿಳಾ ಸಮಾವೇಶದ ಉದ್ಘಾಟಿಸಿದ ನಂತರ ಸಮಾಜ ಮತ್ತು ಸರ್ಕಾರ ಒಂದೇ ವೇದಿಕೆಯಲ್ಲಿ ತಂದು ಸರ್ಕಾರದ ಎಲ್ಲ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವ ಈ ಜಾತ್ರಾ ಮಹೋತ್ಸವದ ಉದ್ದೇಶ ತುಂಬ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಬಹಳ ಕಮ್ಮಿ, ಹೆಚ್ಚು ಕಡಿಮೆ ತಾಯಿ ಮಾರ್ಗದರ್ಶನದಲ್ಲಿ ಬೆಳೆಯುವಂಥದ್ದು. ಹಾಗಾಗಿ ತಾಯಿ ಎಷ್ಟು ಸದೃಢವಾಗಿ, ಎಷ್ಟು ಜ್ಞಾನ ತಿಳುವಳಿಕೆ ಸಬಲೀಕರಣ ಎಷ್ಟು ಹೆಚ್ಚುತ್ತೋ ಅಷ್ಟು ಸಮಾಜಕ್ಕೆ ಶಕ್ತಿ ತುಂಬಿದಂತಾಗುತ್ತೆ. ಹಾಗಾಗಿ ಇವತ್ತು ಈ ಒತ್ತು ಕೊಡ್ತಿರುವಂಥದ್ದು ಮಹಿಳೆಯರಿಗೆ ವಿದ್ಯಾಭ್ಯಾಸ, ವಿದ್ಯಾವಕಾಶವನ್ನು ಹೆಚ್ಚಿಸಿ, ಜ್ಞಾನೋದಯವನ್ನು ಹೆಚ್ಚಿಸುವ ಮೂಲಕ ಸಮಾಜದ ಎಲ್ಲ ಸಮಸ್ಯೆಗಳನ್ನು, ಅದು ಯಾವುದೇ ರೀತಿ ಇರಲಿ, ಆರೋಗ್ಯ ವಿಚಾರದಲ್ಲಿರಲಿ, ಒಂದು ಕುಟುಂಬ ನಡೆಸೋದ್ರಲ್ಲಾಗಲಿ, ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸ ಮಾಡುವಂಥದ್ದಲ್ಲಾಗಲಿ, ಕುಟುಂಬ ನಡೆಸುವಂಥದ್ದಲ್ಲಾಗಲಿ, ಒಂದು ವ್ಯವಹಾರ ನಡೆಸಲಾಗಲಿ, ಎಲ್ಲ ಕಾರಣಕ್ಕೂ ಸಮಾಜದಲ್ಲಿ ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂದರೆ ನಮ್ಮ ಸಮಾಜದಲ್ಲಿ ವಿದ್ಯಾಭ್ಯಾಸಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಅದರಲ್ಲೂ ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಆಗ ಮಾತ್ರ ನಿಜವಾಗಿಯೂ ನಮ್ಮ ಸಮಾಜ ಪ್ರಗತಿಪರವಾಗಿ ಒಂದು ಉತ್ತಮವಾಗಿ ಸಬಲೀಕರಣ ಮಾಡಲಿಕ್ಕೆ ಸಾಧ್ಯವಾಗೋದು ಈ ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯ. ಈ ಮಕ್ಕಳಿಗೆ ಇವತ್ತು ನಾವು ಎಷ್ಟೋ ಸಲ ಒಡೆದು ಬಡಿದು ಶಾಲೆಗೆ ಕಳಿಸ್ಕೊಡ್ತೀವಿ, ಒತ್ತಾಯ ಮಾಡಿ ಶಾಲೆಗೆ ಕಳಿಸ್ತೀವಿ. ಹಾಗಾಗಿ ಶಾಲೆಗೆ ಹೋಗೋದೇ ಒಂದು ಸಂತೋಷ ಪಡೋ ರೀತಿಯಲ್ಲಿ ಇರಬೇಕು. ಮಕ್ಕಳಿಗೆ ಶಾಲೆ ಅಂದರೆ ಸಂತೋಷ ಸಿಗಬೇಕು. ಮಕ್ಕಳಿಗೆ ಶಾಲೆ ಅಂದರೆ ನಂಗೆ ನಿಜವಾಗೂ ಭಾಳ ಇಷ್ಟವಾಗದಂಥ ಒಂದು ಸ್ಥಳವಾಗಬೇಕು. ಅದಾಗಬೇಕು ಅಂದರೆ ನಮ್ಮಲ್ಲಿ ಶಿಕ್ಷಣ ಕೊಡುವಂಥ ರೀತಿ ನೀತಿನಲ್ಲಿ ಭಾಳಷ್ಟು ಸುಧಾರಣೆಗಳನ್ನ ತಂದಾಗ ಮಾತ್ರ ಆಗ ನಿಜಕ್ಕೂ ಶಿಕ್ಷಣ ಗುಣಮಟ್ಟ ಹೆಚ್ಚಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಎಲ್ಲರೂ
ಅಕ್ಷರಸ್ಥರ ಆಗ್ಲಿಕ್ಕೆ ಸಾಧ್ಯವಾಗಿರ್ತದೆ. ಅಲ್ಲಿ ಕೇವಲ ಅಕ್ಷರ ಕಲಿಸೋ ಜೊತೆ ಜೊತೆಲೇನೆ ಆಟ ಪಾಠಕ್ಕೆ ಮತ್ತು ಸಾಂಸ್ಕೃತಿಕವಾಗಿ ಸಂಗೀತ ಇನ್ನೊಂದು ಸಾಂಸ್ಕೃತಿಕವಾಗಿ ಎಲ್ಲ ವಿಚಾರಗಳನ್ನು ಒಂದು ಪರಿಸರ ವಿಚಾರ ಆಗಲಿ ಎಲ್ಲ ವಿಚಾರವನ್ನು ಆಸಕ್ತಿ ಹೆಚ್ಚಿಸುವಂಥ ಕುತೂಹಲ, ಮುಖ್ಯವಾಗಿ ಮಕ್ಕಳಲ್ಲಿ ಕುತೂಹಲ, ಈ ಕುತೂಹಲ ಹೆಚ್ಚಿಸುವಂಥದ್ದನ್ನು ನಾವು ಮಾಡಿದಾಗ ಮಾತ್ರ ಆ ಮಕ್ಕಳುಗಳು ಆ ವಿದ್ಯಾಭ್ಯಾಸವನ್ನು ವಿದ್ಯಾರ್ಜನೆಯನ್ನು ಉತ್ತಮ ರೀತಿ ಕಲೀಲಿಕ್ಕೆ ಮಾಡಲಿಕ್ಕೆ ಆಸಕ್ತಿ ಜಾಸ್ತಿ ಆಗುತ್ತೆ. ಈ ದಾರಿಯಲ್ಲಿ ಎಷ್ಟು ಸುಧಾರಣೆ ನಾವು ತಂದರೂ ಸಾಲಲ್ಲ, ಈ ದಾರಿಯಲ್ಲಿ ಭಾಳಷ್ಟು ಸುಧಾರಣೆಗಳನ್ನ ತರಬೇಕಾಗಿದೆ. ಈ ದಾರಿಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಶಿಕ್ಷಕರು ಭಾಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಈ ಪ್ರಯತ್ನ ಇನ್ನೂ ಹೆಚ್ಚಿಸಲಿಕ್ಕೆ ಅವ್ರಿಗಿನ್ನ ಶಕ್ತಿಯನ್ನು ತುಂಬಲಿಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ನನ್ನ ಕ್ಷೇತ್ರದಲ್ಲೂ ನಾನು ಪ್ರೀ ನರ್ಸರಿ ನಮ್ಮ ಅಂಗನವಾಡಿ ಶಾಲೆಗಳಲ್ಲಿ ಪ್ರೀ ನರ್ಸರಿಯನ್ನು ಪ್ರಾರಂಭ ಮಾಡಿದ್ದೀನಿ. ಇಲ್ಲಿ ಮುಖ್ಯವಾಗಿ ಅವರಿಗೆ ಕೊಡಬೇಕಾಗಿರುವಂಥ ಅನುಕೂಲತೆ ಭಾಳಷ್ಟು ಹೆಚ್ಚಿಸಬೇಕು. ಈ ಅನುಕೂಲತೆ ನಾವು ವ್ಯವಸ್ಥೆಯಲ್ಲಿ ಭಾಳ ಏನು ಕಡೆಗಣಿಸಿರುವಂಥ ಒಂದು ಜಾಗ ಅಂದರೆ, ಆದ್ಯತೆ ಕೊಡದಂಥ ಒಂದು ಜಾಗ ಅಂದರೆ ಅದು ಅಂಗನವಾಡಿ ಆಗಿಬಿಟ್ಟಿದೆ. ಹಾಗಾಗಿ ಈ ಅಂಗನವಾಡಿ ಸ್ಥಳಗಳು ಭಾಳ ಪ್ರಮುಖವಾದಂಥ ಸ್ಥಳ. ಇವತ್ತು ಮಕ್ಕಳು ಮೆದುಳು ಬುದ್ಧಿಶಕ್ತಿ ಹೆಚ್ಚಾಗುವಂಥದ್ದು 3-6 ವಯಸ್ಸಿನಲ್ಲಿ. 85% ಕಲಿಕೆ ಹೆಚ್ಚಿರುವಂಥದ್ದು 85% ಕಲಿಯುವಂಥದ್ದು 3-6 ವರ್ಷದಲ್ಲಿ. ಆದರೆ ನಾವು ಸರ್ಕಾರದಲ್ಲಿ ಶಿಕ್ಷಣ ಫಾರ್ಮಲ್ ಶಿಕ್ಷಣ ಕೊಡೋದು 6ನೇ ವರ್ಷದಿಂದ. ಅವ್ರು ಏನು ಕಲಿಬೇಕಾಗಿದ್ದಂಥ ವಯಸ್ಸಿನಲ್ಲಿ 3-6 ವರ್ಷದಲ್ಲಿ ನಾವು ಕಲಿಸಬೇಕಾಗಿದ್ದಂಥ ವಯಸ್ಸಿನಲ್ಲಿ ಕಲಿಸ್ತೇನೆ, 6ನೇ ವಯಸ್ಸಿನಿಂದ ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಕಲಿಕೆ ಭಾಳ ಕಮ್ಮಿ ಆಗಿರುತ್ತೆ, ಕಲಿಕೆ ಮಟ್ಟ ಭಾಳ ಕಮ್ಮಿ ಆಗಿರುತ್ತೆ. ಹಾಗಾಗಿ ಇವತ್ತು ಸರ್ಕಾರ ಇದನ್ನು ಮನಗೊಂಡು ಈಗಾಗಲೇ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರಯತ್ನ ಪ್ರಾರಂಭ ಆಗಿದೆ. ಈಗೇನು ನರ್ಸರಿ ಶಾಲೆಗಳನ್ನು ಅಂಗನವಾಡಿಯಲ್ಲಿ ಪ್ರಾರಂಭ ಮಾಡಬೇಕು, ಗೌರ್ಮೆಂಟ್ ಶಾಲೆಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ಈಗ ಒಂದು ಸಣ್ಣ 1,000 ಶಾಲೆಯಲ್ಲಿ ಪ್ರಾರಂಭ ಮಾಡಿರುವಂಥದ್ದಿದೆ. ಆದರೆ ಇದು ಎಲ್ಲ ಕಡೆಯೂ ವಿಸ್ತರಣೆ ಆಗಬೇಕು. ಇವತ್ತೇನು 1,000 ಅಂಗನವಾಡಿ ಇದೆ, ಈ ಎಲ್ಲ ಅಂಗನವಾಡಿಗಳಲ್ಲೂ ನಮ್ಮ ಅಂಗನವಾಡಿ ಟೀಚರ್ಸ್ಗೂ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಅವ್ರಿಗೂ ಗುಣಮಟ್ಟ ಹೆಚ್ಚಿಸ್ಕೊಳ್ಳಿಕ್ಕೆ ಅವಕಾಶ ಮಾಡುವಂಥದ್ದಾಗಬೇಕು. ಆಗ ಮಾತ್ರ ಇನ್ನ ಪ್ರಯತ್ನ ಉತ್ತಮವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಈ ದಾರಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಒಂದು ಕಲಿಕೆ ಮತ್ತು ತರಬೇತಿಯನ್ನು ಕೊಡಲಿಕ್ಕೆ ನಾವು ಸರ್ಕಾರದಿಂದ ಈ ಕ್ರಮವನ್ನು ವಹಿಸ್ತೀವಿ. ಅದ್ರ ಜೊತೆ ಶಿಕ್ಷಕರನ್ನು ನಿಮ್ಮ ಜೊತೆ ಕೊಟ್ಟು ಅಂಗನವಾಡಿಯಲ್ಲೇ ಬಂದು ಕೆಲಸ ಮಾಡೋ ರೀತಿಯಲ್ಲಿ ಶಿಕ್ಷಕರು ಬಂದು ಅಂಗನವಾಡಿನಲ್ಲಿ ಕೆಲಸ ಮಾಡಬೇಕು. ಅವರಿಗೆ ಕಲಿನಲ್ಲಿ ಒಟ್ಟುಗೆ ಆಗುವಂಥದ್ದಾಗಬೇಕು. ಆ ಉತ್ತಮವಾದಂಥ ಸೌಲಭ್ಯ ವ್ಯವಸ್ಥೆ ಎಲ್ಲವೂ ಕೊಡಬೇಕು. ಇವತ್ತು ನಮ್ಮ ಅಂಗನವಾಡಿ ಶಾಲೆಗಳಲ್ಲಿ ನಮ್ಮ ಮೂಲಭೂತ ಸೌಕರ್ಯ ನೋಡಿದ್ರೆ ಭಾಳ ಕೆಟ್ಟ ಮಟ್ಟದಲ್ಲಿದೆ ಮೂಲಭೂತ ಸೌಕರ್ಯ. ಇದು ಭಾಳಷ್ಟು ಆದ್ಯತೆ ಕೊಟ್ಟು ಇನ್ನೂ ಸಾಕಷ್ಟು ಹಣವನ್ನು ಕೊಟ್ಟು ಅಲ್ಲಿ ಮೂಲಭೂತ ಸೌಕರ್ಯ ಹೆಚ್ಚಿಸಿದಾಗ ಮಾತ್ರ ನಿಜಕ್ಕೂ ನಮ್ಮ ಸಮಾಜ ಏನಾರು ಪ್ರಗತಿ ಏಳಿಗೆ ಏನಾರು ಕಾಣಬೇಕಾಗಿದ್ರೆ ಈ ಅಂಗನವಾಡಿ ಮೂಲಕನೇ ಕಾಣಲಿಕ್ಕೆ ಸಾಧ್ಯವಾಗಿರ್ತದೆ ಮತ್ತು ನಮ್ಮ ಶಾಲೆಗಳ ಮೂಲಕನೇ ಕಾಣಲಿಕ್ಕೆ ಸಾಧ್ಯವಾಗಿರ್ತದೆ. ಈ ಮಹಿಳೆಯರ ಸಬಲೀಕರಣ ವಿಚಾರದಲ್ಲಿ ದೇಶದಲ್ಲಿ ಹಲವಾರು ಕಾನೂನು ಸುಧಾರಣೆಗಳನ್ನ ತರಲಾಗಿದೆ. ಎಲ್ಲ ವಿಚಾರದಲ್ಲೂ ಮಹಿಳೆಯರಿಗೆ ಸಿಗಬೇಕಾಗಿರುವಂಥ ಏನೊಂದು ಆಸ್ತಿ ವಿಚಾರದಲ್ಲಾಗಲಿ ಸಮಾನವಾಗಿ ಎಲ್ಲ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಸಮಾನವಾಗಿ ಆಸ್ತಿ ಹಂಚಿಕೆ ಆಗುವ ವಿಚಾರದಲ್ಲಾಗಲಿ ಅವರಿಗೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಂಪೂರ್ಣ ರಕ್ಷಣೆ ಕೊಡೋದ್ರಲ್ಲಾಗಲಿ ಅಥವಾ ದೌರಿ ವರದಕ್ಷಿಣೆ ವಿಚಾರದಲ್ಲಿ ನಡೀತಿರುವಂಥ ಪಿಡುಗನ್ನು ತೊಲಗಿಸ್ಲಿಕ್ಕೆ ಕಾನೂನು ತಂದಿರೋದಾಗಲಿ, ಈ ಡೌರಿ ಆ್ಯಕ್ಟ್ನಲ್ಲಾಗಲಿ, ಮಹಿಳೆಯರ ಎಂಪವರ್ಮೆಂಟ್ ಆ್ಯಕ್ಟ್ನಲ್ಲಾಗಲಿ, ಎಲ್ಲ ವಿಚಾರದಲ್ಲೂ ಸಾಕಷ್ಟು ಕಾನೂನುಗಳನ್ನು ತರಲಾಗಿದೆ. ಮಹಿಳೆಯರಿಗೆ ಎಲ್ಲ ರೀತಿಯಾದಂಥ ಆದ್ಯತೆ, ಇನ್ನೂ ಹೆಚ್ಚಿನ ರೀತಿ ಗಂಡಸರಿಗಿಂತ ಹೆಚ್ಚಿನ ರೀತಿ ಇವತ್ತು ಕಾನೂನಾತ್ಮಕವಾಗಿ ಎಲ್ಲ ರೀತಿಯಾದಂಥ ರಕ್ಷಣೆಯನ್ನು ಕೊಡಲಾಗಿದೆ. ನಾವು ಸಹ ಸರ್ಕಾರದಿಂದ ಇನ್ನೂ ಎಲ್ಲ ರೀತಿಯಾದ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಮತ್ತು ಪ್ಲ್ಯಾಟ್ಫಾರಮನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಈ ಪ್ಲ್ಯಾಟ್ಫಾರಮ್ ಮೂಲಕ ನಿಮ್ಗೆ ಎಲ್ಲ ರೀತಿಯಾದಂಥ ಸಹಾಯ ಸಹಕಾರ, ನೀವು ಯಾವುದೇ ಜಾಗದಲ್ಲಿರಲಿ ಯಾವುದೇ ಕುಗ್ರಾಮದಲ್ಲಿರಲಿ ನಿಮಗೆ ಈ ವ್ಯವಸ್ಥೆಯನ್ನು ತಲುಪಿಸ್ಲಿಕ್ಕೆ ನಮ್ಮ ಸರ್ಕಾರದ ಅಧಿಕಾರಿಗಳ ಮೂಲಕ ನಿಮ್ಗೆ ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನ ತಲುಪಿಸಿ ಇನ್ನೂ ವ್ಯವಸ್ಥೆಯಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಇನ್ನೂ ಪೂರಕವಾದಂಥ ಹಲವಾರು ಸುಧಾರಣೆಗಳನ್ನು ತರಲಿಕ್ಕೆ ಸರ್ಕಾರ ತಯಾರಾಗಿದೆ. ಈಗಾಗಲೇ ಎಲ್ಲ ಲೋಕಲ್ ಬಾಡಿ ಚುನಾವಣೆಗಳಲ್ಲೂ 50% ರಿಸರ್ವೇಷನ್ನು ಮಹಿಳೆಯರಿಗೆ ಇರುವಂಥದ್ದಿದೆ. ಇವತ್ತು ನಾನು ಸಹ ಒಂದು ಕಾಮಾಕ್ಷಿಪಾಳೆ ಒಂದು ಗ್ರಾಮದಲ್ಲಿ ಒಬ್ಬ ರೈತನ ಮಗನಾಗಿ
78 ಕಾಮಾಕ್ಷಿ ಪಾಳ್ಯ ಒಂದು ಹಳ್ಳಿನೇ ಆಗಿದ್ದಿದ್ದು, ಇದೇ ರೀತಿ ಹಳ್ಳಿನೇ ಆಗಿದ್ದಿದ್ದು. 78ರ ಮೇಲೆ ಅಲ್ಲಿ ಸೈಟ್ಗಳಾಗಿ ನಾವು ಹೊಲ ಉಳ್ತಿರ್ತಕ್ಕಂಥ ತೋಟ ಮಾಡ್ತಿರ್ತಕ್ಕಂಥ ಇದನ್ನ ಸೈಟ್ಗಳು ಮಾಡಿ ಮಾರಿರ್ತಕ್ಕಂಥದ್ದು. ಬಹುಶಃ ನನ್ನ ತಾಯಿ 1976 ನನ್ನನ್ನು ಕಾಲೇಜಿಗೆ ಕಳಿಸ್ತಾ ಹೋಗಿದ್ರೆ ನಾನು ಈ ಸ್ಥಾನದಲ್ಲಿ ಇರ್ತಿದ್ನೋ ಇಲ್ವೋ ಖಂಡಿತವಾಗೂ ಗೊತ್ತಿಲ್ಲ. ಓದಲೇಬೇಕು ನನ್ನ ಮಗ ಅಂತಂದ್ಬಿಟ್ಟು ಸರ್ಕಾರಿ ವಿಜ್ಞಾನ ಕಾಲೇಜಿಗೆ ಸೇರಿಸಿದ್ವಿ, ಅಲ್ಲಿಂದ ಬದಲಾವಣೆಯನ್ನು ಕಂಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರಲ್ಲಿ ತಾಯಿಂದರಲ್ಲಿ ನಮಗೆ ಕಷ್ಟ ಇರ್ತದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಂದ ಸಹಾಯಕರಿಂದ ಇಲ್ಲಿ ಏನು ಮಹಿಳಾ ಸಂಘಗಳಿಂದ ಬಂದಿರತಕ್ಕಂಥದ್ರಿಂದ ನಾನು ನಿಮ್ಮ ಕುಟುಂಬದಲ್ಲಿ ವಿನಂತಿ ಮಾಡ್ಕೊಂತಕ್ಕಂಥದ್ದು, ನಿಮ್ಮ ಕುಟುಂಬ ಮುಂದಿನ ದಿನದಲ್ಲಿ ನೀವು ಸಂತೋಷವಾಗಿರಬೇಕು ಅಂತಂದರೆ ನಿಮ್ಮಲ್ಲಿ ಏನೇ ಕಷ್ಟ ಇದ್ರೂ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ 7ನೇ ಕ್ಲಾಸೋ 8ನೇ ಕ್ಲಾಸೋ SLC ಆದಮೇಲೆ ಹೋಗೋ ಇಲ್ಲ ಬೆಂಗಳೂರು ಪೇಟೆಗೋ ತುಮಕೂರು ಪೇಟೆಗೋ ಇಲ್ಲ ಚಿತ್ರದುರ್ಗಕ್ಕೋ ಹೋಗಿ ದುಡಿಯಂತಕ್ಕಂಥದ್ಕೆ ನೀವು ತಿಳ್ತಕ್ಕಂಥದ್ದಲ್ಲ. ಬಹುಶಃ ಅವರಿಗೆ ಒಂದು ಪದವಿಯನ್ನು ಕೊಡ್ತಕ್ಕಂಥ ಇದರಲ್ಲಿ ನಿಮ್ಮ ಜೀವನದಲ್ಲಿ ಆ ಕಷ್ಟ ನಿವಾರಣೆ ಆಗಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನ ನಾವು ಯಾವತ್ತೂ ಮರಿಬಾರ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ನಾನು ನಮ್ಮ ಗೌರವಾನ್ವಿತ ಉಪ ಮುಖ್ಯಮಂತ್ರಿಗಳೇ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ. ಬಹುಶಃ ಒಂದೊಂದು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ಮಾರ್ಪಾಟು ಮಾಡಿ ಪ್ರತಿ ವರ್ಷ ಒಂದೊಂದು ಶಾಲೆಗಳನ್ನು ತಂದರೆ ಬಹುಶಃ ನಮ್ಮ ಇರ್ತಕ್ಕಂಥ ಈಗ 3 ವರ್ಷ ಅವಧಿ ಸರ್ಕಾರ ಸನ್ಮಾನ್ಯ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ, ಇಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ತಾವೇನು ಉಪಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ, ಉನ್ನತ ಶಿಕ್ಷಣ ಸಚಿವರಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ತಾವೇನು ಮಾಡ್ತಾ ಇದ್ದೀರಾ, ಒಂದೊಂದು ಶಾಲೆಯನ್ನು ಕಡ್ಡಾಯವಾಗಿ ಉನ್ನತೀಕರಣ ಮಾಡಿ ತಾವೇನು ಆ ಶಿಕ್ಷಕರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀರಾ. ಇವತ್ತೇನು ಎಲ್ಲರೂ ನಾವು ಪ್ರೈವೇಟ್ ಶಾಲೆ ಹೋಗೋಕ್ಕಾಗೋದಿಲ್ಲ, ಫೀಸ್ ಕಟ್ಟಕ್ಕಾಗೋದಿಲ್ಲ, ಒಂದೊಂದು ಮಾದರಿ ಶಾಲೆಯನ್ನು ಮಾಡಬೇಕು ಅಂತಂದ್ಬಿಟ್ಟು ನಾನು ಮಹಾಲಕ್ಷ್ಮಿ ಲೇಔಟ್ನ ಶಾಸಕನಾಗಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಬಹುಶಃ ನಾನು 3 ಶಾಲೆಗಳನ್ನು ತಾಂಡಿದ್ದೇನೆ. ನಮ್ಮ ಅಶ್ವಥ್ ನಾರಾಯಣ್ ಸರ್ ಕೇಳಿದ್ರ ಮೇಲೆ ಆಶ್ಚರ್ಯ ಪಡ್ತಾರೆ, ಹೆಂಗೆ ತಾಂಡಿ ನೀನು ಅಂತಕ್ಕಂಥದ್ದನ್ನ. ಬಹುಶಃ ನಾನು ತಾಂಡಿರ್ತಕ್ಕಂಥ ಶಾಲೆಗಳು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡಿ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಆ ಸಬ್ಜೆಕ್ಟ್ನಲ್ಲಿ ಎಕ್ಸ್ಪರ್ಟ್ ಆಗಿ ಮುಂದಿನ ದಿನದಲ್ಲಿ ರಾಜ್ಯಕ್ಕೆ ಮಾದರಿ ಆಗಬೇಕು, ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಕೆಲಸ ಆಯಿತು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ತೋರಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 3 ಸರ್ಕಾರಿ ಶಾಲೆಗಳು ಒಂದು ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬಹುಶಃ 1 ಶಾಲೆ ಮುಂದಿನ ದಿನದಲ್ಲಿ ಅಲ್ಲಿ ಸೀಟೇ ಸಿಗೋದಿಲ್ಲ, ಸರ್ಕಾರಿ ಶಾಲೆಯಲ್ಲಿ ಸೀಟೇ ಸಿಗೋದಿಲ್ಲ, ಅಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಯ್ತಿದೆ. ನಾನು ಇಲ್ಲಿರ್ತಕ್ಕಂಥ ಹಳ್ಳಿಗಾಡಿನಲ್ಲಿ ಕಷ್ಟ ಇದೆ, ಮಳೆ ಬಿದ್ದರೆ ಮಾತ್ರ ನಾವು ವ್ಯವಸಾಯವನ್ನು ನಂಬಿಟ್ಟಿರ್ತಕ್ಕಂಥ ಜನ. ಈಗ ಹಾಸನ ಜಿಲ್ಲೆಯಲ್ಲಿ ಮಳೆ ಆದರೆ ಅಲ್ಲಿ ಹಿಮಾವತಿಯಿಂದ ನೀರಿದ ಕಡೆಗೆ ಬರ್ತಕ್ಕಂಥದ್ದು ಕೆರೆ ಕಟ್ಟೆ ತುಂಬಬೇಕು ಅಂದರೆ ಬಹುಶಃ ಅಲ್ಲೂ ಮಳೆ ಆಗಲಿಂದ ನಮಗೆ ಕುಡಿಯೋಕ್ಕೂ ನೀರು ಸಿಗೋದಿಲ್ಲ, ಕೆರೆ ಕಟ್ಟೆನೂ ತುಂಬೋದಿಲ್ಲ. ಶಿರಾ ಪಾವಗಡ ತಾಲೂಕಿನಲ್ಲಿ ಮಳೆ ಆಗ್ತಕ್ಕಂಥದ್ದು, ತೀರಾ ಮಧುಗಿರಿ ತಾಲೂಕಿನಲ್ಲಿ ಮಳೆ ಕಡಿಮೆ, ನಮಗೆ ಮಳೆ ಕಡಿಮೆ ಇರ್ತಕ್ಕಂಥದ್ದು. ಬಹುಶಃ ನಾನು ನಿಮ್ಮನ್ನೆಲ್ಲ ವಿಶೇಷವಾಗಿ ನಾನು ಕೇಳ್ತಕ್ಕಂಥದ್ದು, ನಮ್ಮ ಜೀವನದಲ್ಲಿ ಕಷ್ಟ ಇದೆ, ಆದರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆ ಮಕ್ಕಳು ಎಲ್ಲಿ ಓದ್ತವೆ, ಇವತ್ತು ಅನೇಕ ಶಾಲೆ ಇದೆ, ನಮ್ಮ ಏನು ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಶಾಲೆಗಳಿವೆ, ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರಲ್ಲೂ ಸಹ ಇದು ಪ್ರಾರಂಭವನ್ನು ಮಾಡಿದ್ದಾರೆ, ಮಡತಿಯಿಂದ ಪ್ರಾರಂಭವನ್ನು ಮಾಡಿದ್ದಾರೆ, ಹಳ್ಳಿಗಳ ಕಡೆ ಇಂದ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ನೀವು ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಇವತ್ತು ವಿವೇಕಿನಲ್ಲಿ ಅನೇಕ ನನ್ನ ಸಹೋದರಿಯರು ಒಳ್ಳೊಳ್ಳೆ ಸ್ಥಾನದ ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರ ಆಗಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿದ್ದಾರೆ. ಬಹುಶಃ ನೀವು ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನವನ್ನು ಜನಗಳ ಕೈಗೆ ತಲುಪ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನ ನಮ್ಮ ಅಧಿಕಾರಿಗಳು ನಮ್ಮ ಜೊತೆಗೆ ನಮ್ಮ ಅಧಿಕಾರಿಗಳು ಮಾಡಿದ್ರೆ ಬಹುಶಃ ಒಂದು 5-10 ವರ್ಷದಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಸಾಧಿಸ್ಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ 19 ವರ್ಷದಿಂದ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬರ್ತಾ ಇದ್ರೆ ಇದರಿಂದ ಈ ಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ
ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ, ಸಮಾಜದಲ್ಲಿನ ಕಲುಷಿತ ವಾತಾವರಣ ಶುದ್ಧಗೊಳಿಸಿ ಪರಿವರ್ತನೆ ತರುವಂತಹ ಶಕ್ತಿ ಮಹಿಳೆಗೆ ಮಾತ್ರ ಇದೆ. ಸ್ವಸಹಾಯ ಸಂಘಗಳ ಮೂಲಕ ಮಹಿಳಾ ಸಬಲೀಕರಣವಾಗಲಿದ್ದು ಆರ್ಥಿಕ ಸದೃಢತೆಯ ಜೊತೆಗೆ ಸ್ವಾವಲಂಬಿಯಾಗಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಕಲಿಕೆ ನೀಡುತ್ತಿದ್ದು ಸ್ಪರ್ಧಾತ್ಮಕ ಯುಗಕ್ಕೆ ಬಾಲ್ಯದಲ್ಲಿಯೇ ಮಕ್ಕಳನ್ನು ಅಣಿ ಮಾಡುತ್ತಿರುವ ಕಾರ್ಯಕರ್ತೆಯರ ಶ್ರಮ ಅಪಾರವಾಗಿದ್ದು ಎಂದು ತಿಳಿಸಿದರು. ತನ್ನ ಹಳ್ಳಿಯನ್ನೇ ಬದಲು ಮಾಡಬಹುದು. ಒಂದು ಚಿಕ್ಕ ಸಮೂಹ, ಸ್ತ್ರೀ ಸಮೂಹ ಬಹಳ ದೊಡ್ಡ ದಿಕ್ಕನ್ನ ನಾಡಿಗೆ ತೋರಿಸುವಂತ ನಿಟ್ಟಿನಲ್ಲಿ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೃಷ್ಟಿ ಮತ್ತು ಪರಿವರ್ತನೆ ದೇವರು ನಿಮಗೆ ಕೊಟ್ಟಿರುವಂತ ಬಹಳ ದೊಡ್ಡ ವರ. ಆದರೆ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಶಕ್ತಿಗಳು ಬೇಕಾಗ್ತವೆ. ಆ ಕಾರಣಕ್ಕಾಗಿ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳನ್ನು ಮಾಡಿ ನಿಮಗೆ ಯಾವಾಗಲೂ ಚಟುವಟಿಕೆಯಿಂದ ಇರುವಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ನಿಮ್ಮನ್ನು ಹೊರಗೆ ಕರ್ಕೊಂಡು ಬಂದು ನಿಮ್ಮದೇ ಆಗಿರುವಂಥ ಆಯಾಮಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಹತ್ರ ದುಡ್ಡಿದ್ದರೆ ಅದು ಇಡೀ ಮನೆಗೆ ಅನುಕೂಲ ಆಗ್ತದೆ, ನಿಮ್ಮ ಯಜಮಾನರ ಹತ್ರ ದುಡ್ಡಿದ್ರೆ ಅವ್ರಿಗಷ್ಟೇ ಅನುಕೂಲ ಆಗ್ತದೆ ಅಂತೇಳಿ ನಿಮ್ಮ ಕೈಗಳಿಗೆ ಒಂದಲ್ಲ ಒಂದು ರೀತಿ ಹಣ ಶೇಖರಣೆ ಆಗಬೇಕು ಹಾಗೆ ಅಂತೇಳಿ ಕಾರ್ಯಕ್ರಮವನ್ನು ರೂಪಿಸಿದವರು ಎಸ್ ಎಂ ಕೃಷ್ಣ. ಅದು ಒಂದು ಒಳ್ಳೆಯ ಯಶಸ್ವಿ ಕಾರ್ಯಕ್ರಮ. ಮಕ್ಕಳಿಗೆ ಮಧ್ಯಾಹ್ನ ಊಟ ಕೊಡುವಂಥದ್ದು ಮತ್ತು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳನ್ನು ಮಾಡಿರುವಂಥದ್ದು ಅದು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು ಹಾಗೆ ಅಂತೇಳಿದ್ರೆ ನೀವು ಸದೃಢರಾಗಬೇಕು. ಎಂಥ ಒತ್ತಡಕ್ಕೂ ನೋವಿಗೂ ಬಗ್ಗದೆ ಜಗ್ಗದೆ ಎಲ್ಲ ನೋವುಗಳನ್ನು ಉಂಡು ಒಳ್ಳೆಯದನ್ನೇ ಬಯಸುವಂಥ ಯಾವುದಾದ್ರೂ ಒಂದು ಜೀವಿ ಇದ್ದರೆ ಅದು ಹೆಣ್ಣು. ಹಾಗಾಗಿ ನೀವು ಸಮಾಜದ ಮುಖ್ಯವಾಹಿನಿಗೆ ಬರದೇ ಹೋದರೆ ನಿಮ್ಮ ಮಕ್ಕಳು ಸಂಪೂರ್ಣವಾಗಿ ಎಲ್ಲ ದೃಷ್ಟಿಯಿಂದಲೂ ಕೃಷರಾಗ್ತಾರೆ. ಹಾಗಾಗಿ ನಿಮಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಒಟ್ಟಾರೆ ಸಮಾಜ ಸಮುದಾಯ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಕೂಡ ಮಾಡ್ತಿರ್ತೀವಿ. ನೀವೆಲ್ಲರೂ ಅಭಿಮಾನದಿಂದ ದೂರದ ಊರುಗಳಿಂದ ಬಂದು ಭಾಗವಹಿಸ್ತೀರಿ. ನನಗೆ ತುಂಬ ಆಶ್ಚರ್ಯ ಆಗೋದಂದರೆ ಅಂಗನವಾಡಿಯಲ್ಲಿ ಓದುವಂಥ ಮಕ್ಕಳು, ನಾನು ಪ್ರತಿ ವೇದಿಕೆಯಲ್ಲಿ ಕೂಡ ಹೇಳ್ತಿರ್ತೀನಿ, ಆ ಅಂಗನವಾಡಿ ಟೀಚರ್ಗಳಿಗೆ ಕೊಡಬೇಕಾದಂಥ ಸೌಲಭ್ಯಗಳು ಇನ್ನೂ ಹೆಚ್ಚಿಗೆ ಮಾಡ್ರಪ್ಪ, ಅಷ್ಟು ಶ್ರಮ ತಗೊಂಡು ಅವರು ಕೆಲಸ ಮಾಡುತ್ತಾರೆ. ಹಾಗೆ ಮಕ್ಕಳುಗಳನ್ನು ತಯಾರು ಮಾಡುವಂಥದ್ದು ಅವ್ರ ಮೈಂಡ್ ಸೆಟ್ಟು ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತದೆ. ಒಂದು ಸಣ್ಣ ಕೋಶವನ್ನೇ ಅವರ ತಲೆಯೊಳಗೆ ತುಂಬಿ ಆ ಸಿ ಡಿ ಪಿ ಒಳಗೆ ಗೊತ್ತಿರುತ್ತೆ ಇಲ್ಲೋ ಫುಲ್ ಫಾರ್ಮ್ ಏನು ಅಂತ ಆ ಮಕ್ಕಳು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಅಷ್ಟು ತಯಾರು ಮಾಡುವಂಥ ಜವಾಬ್ದಾರಿಯನ್ನು ಅಂಗನವಾಡಿ ಟೀಚರ್ಸು 6-7 ಸಾವಿರಕ್ಕೆ ಮಾಡ್ತಾರೆ. ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಬೇಕು ಹಾಗೆ ಅಂತ ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳ ಮೂಲಕ ನೆನಪು ಮಾಡ್ತಾರೆ. ಮತ್ತು ನಮ್ಮ ಶಿರಾ ಒಂದು ಸಬ್ ಡಿವಿಷನ್ KEB ಸಬ್ ಡಿವಿಷನ್ ಅದೆಲ್ಲ ರೈತರಿಗೂ ಅನುಕೂಲ ಆಗುವಂಥದ್ದು. ಒಂದೊಂದು ಟ್ರಾನ್ಸ್ಫಾರ್ಮ್ ಬೇಕು ಅಂತೇಳಿದ್ರೆ 2-3 ತಿಂಗಳು, ಕೆಲವರಿಗೆ 6 ತಿಂಗಳಾದರೂ ಸಿಗೋದಿಲ್ಲ. ಹಾಕಿರೋ ಬೆಳೆಗಳೆಲ್ಲ ಹೊರಟೋಗ್ತವೆ. ಒಬ್ಬೊಬ್ಬ ರೈತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾನೆ, TC ಸುಟ್ಟೋಗಿರುತ್ತೆ. ಅದರಿಂದ ಇಲ್ಲಿ ಒಂದು
ಕೆ ಇ ಬಿ ಡಿವಿಷನನ್ನು ಮಾಡಿಕೊಡಬೇಕು ಹಾಗೆ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಿದ್ದೇವೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹೋದ ತಕ್ಷಣ ನಾನು ಸಂಬಂಧಪಟ್ಟಂಥ ಮುಖ್ಯ ಅಧಿಕಾರಿಗಳ ಹತ್ರ ಮಾತನಾಡ್ತೇನೆ, ಅದನ್ನು ಮಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಅಂತೇಳಿ ಮೌಖಿಕವಾಗಿ ಹೇಳಿದ್ದಾರೆ. ಅವ್ರಿಗೊಂದು ದೊಡ್ಡ ವಿಷನ್ ಇದೆ. ನಾವೆಲ್ಲ ಈಗ ಡಿಗ್ರಿಗಳು ನೋಡ್ತಾ ಇದ್ದೇವೆ, ಸುಮ್ಮನೆ ಮಕ್ಕಳು ಡಿಗ್ರಿ ಓದಿದ್ರೆ ಏನು ಪ್ರಯೋಜನ? ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಸ್ಕಿಲ್ ಇರಬೇಕು ಅವ್ರಿಗೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಬಿಇ ಎಮ್ ಟೆಕ್ ಮಾಡಿರುವಂಥ ವಿದ್ಯಾರ್ಥಿಗಳು ಒಂದು ಓಪನಿಂಗ್ ಇದ್ರೆ 10,000 ಅರ್ಜಿಗಳನ್ನ ಹಾಕ್ತಾರೆ. ಅಷ್ಟು ಇವತ್ತು ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಇಂಜಿನಿಯರಿಂಗ್ ಕಾಲೇಜುಗಳು ಮುಚ್ಚುತ್ತಾ ಇದ್ದಾವೆ. ಅಂಥವ್ರಿಗೆ ನಾನು ಏನಾದರೂ ಒಂದು ಕಾಯಕಲ್ಪವನ್ನು ಒದಗಿಸ್ಬೇಕು. ಮೋದಿಯವರ ಪರಿಕಲ್ಪನೆ ಹೇಳಿದೆ, ಮೋದಿಯವರು ಹೇಳಿದರು, ಆದರೆ ಈ ರಾಜ್ಯದಲ್ಲಿ ಅಶ್ವಥ್ ನಾರಾಯಣ ಅವರು ಅದನ್ನು ಕಾರ್ಯತ ಮಾಡಿ ತೋರಿಸ್ತಾ ಇದ್ದಾರೆ. ಬಹುಶಃ ಅವ್ರು ಹೇಳಿದ್ದೇನಾದರೂ ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ, ಮಾಡಲ್ ಇಂಪ್ಲಿಮೆಂಟ್ನ ಮಾಡ್ತಾ ಇದ್ದೀವಿ ಹಾಗೆ ಅಂತೇಳಿ ಹೇಳಿದ್ರು ಡಾಕ್ಟರ್. ಅದಾಗಿದ್ದೇ ಆದರೆ ಇವತ್ತು ಸ್ವಯಂ ಉದ್ಯೋಗದ ಜೊತೆಗೆ ಸಣ್ಣ ಸಣ್ಣ ಸ್ಕಿಲ್ಗಳನ್ನು ಅವರಿಗೆ ಟ್ರೈನಿಂಗ್ ಕೊಟ್ಟು ಲಕ್ಷಾಂತರ ಜನ ಯುವಕರಿಗೆ ಕೆಲಸ ಕೊಡಿಸಿದಂಥ ಹಿರಿಮೆ ಡಾಕ್ಟರ್ ಅಶ್ವಥ್ ನಾರಾಯಣರವ್ರಿಗೆ ಬರುತ್ತೆ. ಅವರ ಕಲ್ಪನೆನೇ ಅಷ್ಟು ಚೆನ್ನಾಗಿದೆ, ಅದು ಇಂಪ್ಲಿಮೆಂಟ್ ಆಗಬೇಕು ಯಶಸ್ವಿಯಾಗಿ. ಅಧಿಕಾರಿಗಳು ಅವರ ಜೊತೆಯಲ್ಲಿ ಸ್ಪಂದಿಸಬೇಕು, ಸಂಸ್ಥೆಗಳು ಸ್ಪಂದಿಸಬೇಕು. ಅಂದರೆ ಡಿಗ್ರಿ ಓದೋದ್ರ ಜೊತೆಗೆ ಒಂದು ಚಿಕ್ಕ ಸ್ಕಿಲ್ಲನ್ನು ಆ ಮಗುಗೆ ಆ ವಿದ್ಯಾರ್ಥಿ ಕಲಿಸುವಂಥದ್ದು. ಯಾವ ಕಂಪ್ನಿಗಳಿಗೆ ಹೋದರೂ ಕೂಡ ಕೆಲಸ ಕೊಡ್ತಾರೆ. ಈ ನಾಡಿನ ಎಮ್ಮೆ ಮಹಾರಾಜ ನಾಡಪ್ರಭು ಆಗಿ ಅಂತೇಳಿ ಜನಗಳಿಂದ ಕರೆಸಿಕೊಳ್ಳುವಂಥ ಒಬ್ಬ ನಾಡ ದೊರೆ ಕೆಂಪೇಗೌಡರ ಪ್ರತಿಮೆಯನ್ನು 120 ಅಡಿ ಎತ್ತರದಲ್ಲಿ ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇವತ್ತು ಮಾಡಲಿಕ್ಕೆ ಹೊರಟಿರೋದು ನಮಗಂತೂ ಬಹಳ ಸಂತೋಷ ತರುವಂಥ ವಿಷಯ. ಹಾಗಾಗಿ ನಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಡಾಕ್ಟ್ರಿಗೆ ಮತ್ತು ಸರ್ಕಾರಕ್ಕೆ. ಕೆಂಪೇಗೌಡರು ಯಾವುದು ಒಂದು ಸಮುದಾಯದ ಹಿನ್ನೆಲೆಯಿಂದ ಬಂದರೂ ಕೂಡ ಅವರು ಆ ಸಮುದಾಯವನ್ನು ಮುಖ್ಯವಾಗಿಟ್ಕೊಂಡು ಯಾವ ಯೋಜನೆಗಳನ್ನು ಕೂಡ ರೂಪಿಸಲಿಲ್ಲ. ಬಸವಣ್ಣವರ ಆದರ್ಶದಂತೆ ಇವನ್ಯಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಎಲ್ಲರೂ ನಮ್ಮವರು ಹಾಗೆ ಅಂತೇಳಿ ಕಾಣು, ವಿಶ್ವ ಮಾನವತ್ವನ ಮೇರೆಯಾಗೆ. ಎಲ್ಲ ಸಣ್ಣ ಸಣ್ಣ ವರ್ಗಗಳಿಗೂ ಕೂಡ ಮುಖ್ಯವಾಹಿನಿಗೆ ತಂದಂಥವ್ರು ಕೆಂಪೇಗೌಡರು. ಅವ್ರಿಗೆ ಬೇಕಾದಂಥ ಏನು ಪ್ರೊಡಕ್ಟ್ ಮಾಡ್ತಾರೋ ಅವರು ಕುಂಬಾರಿಕೆಯಿಂದ ಹಿಡಿದು ಕಂಬಾರಿಕೆಯಿಂದ ಹಿಡಿದು ವಿಶ್ವಕರ್ಮರದವರಿಂದ ಹಿಡಿದು ಅವರು ತಯಾರು ಮಾಡಿದಂಥ ಸಣ್ಣ ಸಣ್ಣ ವಸ್ತುಗಳು ಕೂಡ ಜಾಗತಿಕ ಮಾರುಕಟ್ಟೆಯನ್ನು ಒದಗಿಸ್ಬೇಕು ಹಾಗೆ ಅಂತೇಳಿ ಅವ್ರದೇ ಆದ ವಿಶೇಷ ಪೇಟೆಗಳನ್ನು ಕಟ್ಟಿದ್ರು, ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ರು. ಅವರು ಕಟ್ಟಿದಂಥ ಕೆರೆ ಕಟ್ಟೆಗಳು ಇವತ್ತು ಬೆಂಗಳೂರಿನಲ್ಲಿ ಉಳಿದಿದ್ರೆ ಇವತ್ತು ಕಾವೇರಿ ನೀರೇ ಬೇಕಾಗ್ತಿರ್ಲಿಲ್ಲ. ಡಾಕ್ಟರ್ ಹೇಳ್ತಾ ಇದ್ರು 1,300-350 ಅಡಿಗೆನೆ ಹೆಚ್ಚು ಹೋಗ್ಬಿಟ್ಟಿದೆ, ಬೆಂಗಳೂರಿನಲ್ಲಿ ನೀರು ಸಿಗ್ತಾ ಇಲ್ಲ. ಕೆಂಪೇಗೌಡರ ಪರಿಕಲ್ಪನೆ ಬಹಳ ದೊಡ್ಡದು. ಇದರಿಂದ ನಾನು ಅದನ್ನು ಕೇಳ್ತೀನಿ, ಒಂದಷ್ಟು ಕೆರೆಗಳನ್ನು ಆಯ್ಕೆ ಮಾಡಿಕೊಂಡು ನಾವೆಲ್ಲ ದುಬಾಯ್ ಅಂತ ರಾಷ್ಟ್ರಗಳಿಗೆ ಹೋದರೆ ಸಿಂಗಾಪುರ್ ಅಂತ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ಬೆಳಕು ಮತ್ತು ಧ್ವನಿ ವ್ಯವಸ್ಥೆ ಮಾಡ್ತಾರೆ. ಗೋಪಾಲಣ್ಣ ಒಂದು 5-5 ನಿಮಿಷ ಅವನೊಂದು ಶೋ ಮಾಡಿಸ್ತಾರೆ. ಆ ರೀತಿ ನೀರಿರುವಂಥ ಕೆರೆಗಳನ್ನ ತಾವು ದಯಮಾಡಿ ಆಯ್ಕೆ ಮಾಡಿ ಆ ಥರದೊಂದು ಏನಾದರೂ ಪರಿಕಲ್ಪನೆಯನ್ನು ಮಾಡ್ಬೋದು. ಒಂದು ನೀರು ನಿಲ್ಲುತ್ತೆ, ಅಂತರ್ಜಲ ಮಟ್ಟನೂ ಈಗುತ್ತೆ. ಆಗಿನ ಮಹಾರಾಜರೆಲ್ಲ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ರು, ಈಗಿನ ರಾಜ ಮಹಾರಾಜರು ಏನು ಮಾಡ್ತಾ ಇದ್ದಾರೆ ಯಾವಾಗಲೂ ಪ್ರಶ್ನೆ ಕೇಳ್ತಾ ಇರ್ತೀವಿ. ಅವರೆಲ್ಲ ಒತ್ತುವರಿ ಮಾಡ್ತಾ ಇದ್ದಾರೆ. ಅದರಿಂದ
ವ್ಯಕ್ತಿಗಳನ್ನು ನೀವು ಕೈಬಿಡಲ್ಲ ಅನ್ನುವಂಥ ನಂಬಿಕೆ ಸಮುದಾಯಕ್ಕಿದೆ. ಆದರೆ ಗೋಪಾಲಯ್ಯನವ್ರಿಗೆ ಅವರ ವೆಯ್ಟಿಗೆ ತಕ್ಕನಾಗಿ, ಅವರ ವ್ಯಕ್ತಿತ್ವಕ್ಕೆ ತಕ್ಕನಾಗಿ ಒಳ್ಳೆಯ ಖಾತೆಯನ್ನು ಯಡಿಯೂರಪ್ಪನವರು ಕೊಡಬೇಕು ಹಾಗೆ ಅಂತ ಕೂಡ ನಾನು ಹೇಳ್ತಾ, ಮತ್ತು ಅದನ್ನು ಕೊಡಿಸೋವಂಥ ಸಂಪೂರ್ಣ ಜವಾಬ್ದಾರಿಯನ್ನು ಡಾಕ್ಟರ್ ಸಾಹೇಬರು ತಗೋಬೇಕು. ಅವ್ರಿಗೆ ಆ ಶಕ್ತಿ ಇದೆ. ಅವರ ಹೈಕಮಾಂಡ್ಗೆ ಗೋಪಾಲಯ್ಯನವರ ವ್ಯಕ್ತಿತ್ವವನ್ನು ಮತ್ತು ಅವರ ಕೆಲಸ ಮಾಡೋ ರೀತಿಯನ್ನು ವಿವರಿಸಿ ಹೇಳಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಯಡಿಯೂರಪ್ಪನವರು ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗಾದರೂ ಕೂಡ ಇದೆ, ಅದನ್ನು ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಪತ್ರಕರ್ತರು ಯಾವಾಗಲೂ ಕೇಳ್ತಿರ್ತಾರೆ ನೀರಾವರಿ ವಿಷಯವನ್ನು, ಅದು ನಾವು ಹೇಳ್ತಾನೆ ಇರ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದು ಗೊತ್ತು ನಿಮಗೆಲ್ಲ, ಕುಡಿಯೋ ನೀರನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು, ಅದಕ್ಕೆ ಅವಕಾಶ ಇದೆ. ಇದೆಲ್ಲ ಕೃಷ್ಣಾ ಬೇಸಿನ್. ಇನ್ನೊಂದು 5-6 ವರ್ಷ ನಾವು ತಾಳ್ಮೆಯಿಂದ ಇದ್ದರೆ ನಮಗೆ ಶಾಶ್ವತವಾದ ನೀರಾವರಿ ವ್ಯವಸ್ಥೆ ಅಪ್ಪರ್ ಭದ್ರಯಿಂದ ಆಗ್ತದೆ. ಆದರೆ ಅಲ್ಲಿವರೆಗೂ ನಮಗೆ ಕುಡಿಲಿಕ್ಕೆ ನೀರು ಬೇಕು. ಆ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾಡ್ತಾ ಇದೆ. ಹಾಗಾಗಿ ನಾವು ಕೇಳುವಂಥದ್ದು, ಆದೇಶ ಇದೆ, ಆದರೆ ಮಾನವೀಯ ದೃಷ್ಟಿಯಿಂದ ಈಗ ಆಗಿರುವಂಥ ಕಳ್ಳಂಬೆಳ್ಳ, ಶಿರಾ ಮತ್ತು ಮದ್ಲೂರು ಕೆರೆಗಳಿಗೆ ಎಲ್ಲ ಸೇರಿದ್ರೆ 200ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅದು ಕುಡಿಯೋ ನೀರಿನ ಯೋಜನೆ. ನೀವು ಮೀನಾ ಮೇಷ ಎಣಿಸ್ಕೊಂಡು ಅಥವಾ ಆದೇಶಗಳನ್ನು ಅಲೋಕೇಶನ್ಗಳನ್ನ ನೋಡಿಕೊಂಡು ಕುಂತರೆ ಜನಗಳಿಗೆ ತುಂಬ ನೋವಾಗ್ತದೆ. ಹಾಗಾಗಿ ತಾವು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನೀರಾವರಿ ಮತ್ತು ಕುಡಿಯೋ ನೀರಿನ ಉಸ್ತುವಾರಿ ನೋಡಿಕೊಳ್ಳುವಂಥ ಅಧಿಕಾರಿಗಳನ್ನು ಕರೆಸಿ, ಯಾವ ಕಾರಣಕ್ಕೆ ನೀವು ಸರಿಯಾದ ನಿಗದಿಯಂತೆ ನೀರು ಬಿಡ್ತಾ ಇಲ್ಲ, ಅನಧಿಕೃತವಾಗಿ 100+ ಕೆರೆಕಟ್ಟೆಗಳನ್ನು ತುಂಬಿಸ್ಕೊಳ್ತಾ ಇದ್ದಾರೆ, ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ನಾವು 3 ಕೆರೆಗಳಿಗೆ ಕುಡಿಯೋ ನೀರು ಕೊಡಿ ಹಾಗೆ ಅಂತ ಹೇಳಿದ್ರು, ಅದಕ್ಕೆ 100+ ಅಬ್ಜೆಕ್ಷನ್ಗಳನ್ನು ನಾವು ನೋಡ್ತಾನೆ ಇದ್ದೇವೆ. ಒಂದ್ಸರಿ ತಾವು ಆ ವಿಷಯದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಬೇಕು ಹಾಗೆ ಅಂತೇಳಿ ನಾನು ಈ ಸಭೆಯಲ್ಲಿ ತಮ್ಮನ್ನು ಕೇಳ್ತಾ, ಆ ನಿಟ್ಟಿನಲ್ಲಿ ಸರ್ಕಾರಗಳು ಒಂದು ಕಾಲ ಮಿತಿಯನ್ನು ಎತ್ತಿನ ಒಳಗೆ ನೀವು 16,000-17,000 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ, ಅಪ್ಪರ ಭದ್ರಕ್ಕೆ 16,000 ಚಿಲ್ಲರೆ ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೀರಿ. ಆದರೆ ಎಷ್ಟಾಗಿದೆ ಕೆಲಸ ಆಗಿ ಅಂತ ಕೇಳಿದ್ರೆ 1,000+ ಕೋಟಿ ಖರ್ಚಾಗಿದೆ ಸಾಹೇಬರು, ಇನ್ನೊಂದು 20% ಕೂಡ ಮೀರಲಿಲ್ಲ. ಆಮೇಲೆ ವರ್ಕ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿದ್ರೆ ಕ್ವಾಲಿಟಿ ಇಲ್ಲ, ಉದುರ್ತಾ ಇದೆ. ಏನು ಸುರಂಗ ಮಾರ್ಗ ತೆಗೆದಿದ್ದಾರೆ ಇಲ್ಲಿ, ಟನಲ್ ಉದುರ್ತಾ ಇದೆ, ಅದ್ರ ಉಸ್ತುವಾರಿ ಯಾರು ನೋಡ್ತಾರೆ ಗೊತ್ತಿಲ್ಲ. ಹಾಗಾಗಿ ತಾವು ಇಲ್ಲಿಗೆ ಬಂದಿದ್ದೀರಿ, ಮುಖ್ಯಮಂತ್ರಿಗಳ ಸರ್ಕಾರದ ರೂವಾರಿಗಳಾಗಿ ತಾವು ಬಂದಿದ್ದೀರಿ, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆಸಿ ಕ್ವಾಲಿಟಿ ಬಗ್ಗೆ ಮತ್ತು ಕಾಲಮಿತಿಯೊಳಗೆ ಈ ಯೋಜನೆಯನ್ನು ಮುಗಿಸುವಂಥ ನಿಟ್ಟಿನಲ್ಲಿ ಒಂದು ಸಭೆ ಮಾಡಬೇಕು ತಾವು ನಮ್ಮ ಜಿಲ್ಲೆಗಳ ರೈತರ ಪರವಾಗಿ ಆಗಿ ಅಂತೇಳಿ ತಮ್ಮಲ್ಲಿ ನಾನು ಬೇಡಿಕೆ ಇಡ್ತೇನೆ. ನಿಮಗೆ ಆಸಕ್ತಿ ಇದೆ, ನಾನೇನಾದರೂ ಮಾಡಬೇಕು ಜನಗಳಿಗೆ, ಏನೇನು ಬೇಡಿಕೆಗಳನ್ನ ಭಾಳ ಇಟ್ಟಿದ್ದೀವಿ ನಾವು, ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರ ಕೊಡೋದ್ರಿಂದ ಹಿಡಿದು ಸಬ್ ಡಿವಿಷನ್ ಮಾಡೋದ್ರಿಂದ ಹಿಡಿದು ಭಾಳ ಮುಖ್ಯವಾಗಿ ನಮ್ಮ ತಾಲೂಕಿಗೆ ಕುಡಿಯೋ ನೀರನ್ನು ಅಂತ ಅವ್ರು ರಿವ್ಯೂ ಮಾಡಲೇಬೇಕು. ಮತ್ತು ನೀರಾವರಿ ಯೋಜನೆಗಳು ಎತ್ತಿನವಳೆ ಮತ್ತು ಅಪ್ಪರ್ ಭದ್ರ, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಕರೆದು ಕಿವಿ ಹಿಂಡೋ ಅಂತ ಕೆಲಸ, ಅಧಿಕಾರಿಗಳಿಗೆ ಕಿವಿ ಹಿಂಡೋ ಅಂತ ಕೆಲಸ. ನನಗೆ ಆಶ್ಚರ್ಯ ಆಯಿತು, ಮೊನ್ನೆ ಒಬ್ಬ ಮಾಜಿ ಮಂತ್ರಿಗಳು ಹೇಳ್ತಾ ಇದ್ರು, ಒಬ್ಬನೇ ಅಧಿಕಾರಿ 21,000 ಕೋಟಿ ಹಣವನ್ನು ನಿರ್ವಹಣೆ ಮಾಡ್ತಾನೆ, 1% ಅಂದ್ರೆ ಎಷ್ಟಾಯ್ತು? ನೀವು ಏನು ಮಾಡಕ್ ಸಾಧ್ಯವಿಲ್ಲ, 210 ಕೋಟಿ ಆಯ್ತು. ಈ ರೀತಿ ದುರುಪಯೋಗಗಳಾದ್ರೆ 1% ಯಾರು ತಳ್ಳಲ್ಲ ಅಧಿಕಾರಿಗಳು. ಆ ರೀತಿಯ ಒಂದು ಸೋರುವಿಕೆಯನ್ನು ನಿಲ್ಲಿಸಿದ್ರೆ ವರ್ಕ್ ಕ್ವಾಲಿಟಿ ಬರುತ್ತೆ. ಅದನ್ನ ನಿಮ್ಮ ಕೈಲಿ ಸಾಧ್ಯವಿದೆ, ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತಿರೋ ಅಥವಾ ತಾವೇ ಸಭೆ ಕರೆದು ಮಾಡಲಿಕ್ಕೆ ಕೂಡ ತಮಗೆ ಅಧಿಕಾರ ಇದೆ, ಮಾಡಿ ಕಾಲಮಿತಿಯೊಳಗೆ ಕೆಲಸ ಆಗಬೇಕು, ಆ ಜಿಲ್ಲೆಗಳಿಗೆ ನೀರು ಕೊಡಬೇಕು.
ಈ ಸಂದರ್ಭದಲ್ಲಿ ಶಾಸಕ ಗೋಪಾಲಯ್ಯ, ಮುಖಂಡರಾದ ಚಿದಾನಂದ್ ಎಂ ಗೌಡ, ಎಸ್ಆರ್ ಗೌಡ, ಉಪವಿಭಾಗಾಧಿಕಾರಿ ನಂದಿನಿ ದೇವಿ, ತಹಶೀಲ್ದಾರ್ ನಹೀದಾ ಜಂಜಂ, ಸಿಡಿಪಿಒ ಬಸವರಾಜ್, ಹಿಂದುಳಿದ ವರ್ಗದ ಅಧಿಕಾರಿಗಳಾದ ಭಾನುಮತಿ, ಇಒ ಮೋಹನ್ ಕುಮಾರ್, ಸಂಪನ್ಮೂಲ ವ್ಯಕ್ತಿ ಗುರುದೇವ್, ಜಿಲ್ಲಾ ಕ್ರೀಡಾ ನಿರ್ದೇಶಕರಾದ ರುದ್ರಪ್ಪ, ಇಸ್ಮಾಯಿಲ್, ಮಕ್ಕಳ ಸಂರಕ್ಷಣಾಧಿಕಾರಿ ವಾಸಂತಿ ಉಪ್ಪಾರ್, ಎಡಿ ಗಾಯತ್ರಿ ದೇವಿ, ಸುರೇಖಾ ಠಾಕೆ ಸೇರಿದಂತೆ ವಿವಿಧ ಸ್ತ್ರೀ ಶಕ್ತಿ ಹಾಗೂ ಸ್ವಸಹಾಯ ಸಂಘಗಳ ಸಹಸ್ರಾರು ಮಹಿಳೆಯರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಶಿರಾ ತಾಲೂಕಿನ ಕಗ್ಗಲಡು ಗ್ರಾಮದಲ್ಲಿ ಕರಿಯಮ್ಮದೇವಿ, ಮಾರಮ್ಮದೇವಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಶಿರಾ ತಾಲೂಕಿನ ಕಗ್ಗಲಡು ಗ್ರಾಮದಲ್ಲಿ ನಡೆದ ಕರಿಯಮ್ಮದೇವಿ, ಮಾರಮ್ಮದೇವಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವರುಗಳ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಮಾಜ ಸೇವಕ ಖ್ಯಾತ ವೈದ್ಯ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ದೇವರ ಉತ್ಸವಗಳು ಗ್ರಾಮೀಣ ಪ್ರದೇಶದ ಜನರ ಬಾಂಧವ್ಯ ಬೆಸೆಯುತ್ತವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಂದಗುಂಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ, ವಿಎಸ್ಎಸ್ಎನ್ ಸದಸ್ಯರಾದ ಕೆಆರ್ ತಿಪ್ಪಣ್ಣ, ಕೆಟಿ ರವಿಕುಮಾರ್, ಪಾತಲಿಂಗಪ್ಪ, ಮಹೇಶ್, ಲಿಂಗರಾಜು, ನಾಗರಾಜು, ಕಾಂತರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.